ಎಸ್ ಊಟ ಟೈಮ್ ಆಗಿದೆ, ಎಲ್ಲಿ ನೋಡ್ತಾ ಇದ್ದೀನಿ ನಾನು, ಊಟ ಟೈಮ್ ಆಗಿದೆ. ಇವತ್ತು ವ್ಲಾಗ್ ಯಾಕೆ ಹಿಂಗೆ ಸ್ಟಾರ್ಟ್ ಆಗ್ತಾ ಇದೆ, ತುಂಬ ಬೆಳಕಿದೆ, ಯಾಕಂದರೆ ಟೈಮಿಂಗ್ಸೇ ಆಗಿದೆ. ಟೈಮ್ ಎಷ್ಟು ಗೊತ್ತಾ, 4:30. 4:30 ನಾನು ರೂಮಲ್ಲಿದ್ದೀನಿ. ಮಾರ್ನಿಂಗ್ ವ್ಲಾಗ್ ಮಾಡಬೇಕಂತ ನಂಗೆ ಅನಿಸಿಲ್ಲ, ಬಟ್ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದರೆ MG ಮತ್ತು YG ಸ್ಟಾಫಿಗೆ ನಿಮ್ಹಾನ್ಸಲ್ಲಿ 4 ದಿನ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಸದ್ಯಕ್ಕೆ 3 ದಿನ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ, ಇನ್ನೊಂದು ದಿನ ಬರುತ್ತೆ 21st. ಸೊ ಈ 3 ದಿನದಲ್ಲಿ ಲೈಫ್ ಸ್ಕಿಲ್ ಬಗ್ಗೆ ನಮಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಬೇಗ ಬಂದಿದ್ದೀನಿ, ಯಾಕಂದರೆ ನಿಮ್ಹಾನ್ಸು ಇಲ್ಲಿಂದ ತುಂಬ ದೂರ. ಸೊ ನಾನು ಜರ್ನಿ ಮಾಡಬೇಕು ಇವಾಗ. ಸೊ ವ್ಲಾಗಲ್ಲಿ ಇದು ಆ್ಯಡ್ ಇರಲಿ, ಚೆನ್ನಾಗಿರುತ್ತೆ. ಸ್ಟೋರಿಯಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಇದ್ದಾರೆ, ನನಗೂ ತುಂಬ ಕಲೀಲಿಕ್ಕೆ ಸ್ಪೇಸ್ ಸಿಗ್ತಾ ಇದೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ಅದಕ್ಕೋಸ್ಕರ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸೋನು ಕನ್ನಡ ವ್ಲಾಗ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ಇಟ್. ಡೇಸಿಗೆ ಈ ಬ್ಯಾಗ್ ಸಾಕು, ತುಂಬಾ ದೊಡ್ಡ ಬ್ಯಾಗ್ ಬೇಡ. ಓಕೆ, ಸೊ ನಮ್ಮ ಲ್ಯಾಪ್ಟಾಪ್ ಇಲ್ಲಿರಲಿ. ಇಂಪಾರ್ಟೆಂಟು ಫೇಸ್ ವಾಶು, ಪೇಸ್ಟ್. ಬನ್ನಿ ಈಗ ಇದನ್ನ ಇಟ್ಕೊಳ್ಳೋಣ. ಹೊರಗಿಂದ ಬಂದಾಗ ಒಬ್ವಿಯಸ್ಲಿ ಟೈರ್ಡ್ ಆಗಿರುತ್ತೆ. ನಮಗೇನು ತಿನ್ನಕ್ಕೆ ಸಿಕ್ಕಿಲ್ಲ ಅಂದರೆ ನಾವು ತಿನ್ನೋದು ಇದು ಪ್ಲಾಸ್ಟಿಕ್ ಅಲ್ಲ, ಇದರೊಳಗಿರೋ ಕಲಸಕ್ರೆ. ಸೊ ನಮ್ಮ ಹತ್ರ ಬೇರೆ ಏನೂ ಇಲ್ಲ, ಎಲ್ಲ ಖಾಲಿ ಆಗಿದೆ. ಸೊ ಸದ್ಯಕ್ಕೆ ಇದನ್ನು ತಿನ್ನೋಣ. ಜಸ್ಟ್ ಒಂದು ಆಮ್ಲೆಟ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ತಿನ್ಕೊಂಡು ಹೋಗ್ಬಿಡ್ತೀನಿ, ಬಿಕಾಸ್ ಆನ್ ದ ವೇಲಿ ಹಸಿವಾಗುತ್ತೆ. ಅದಕ್ಕೆ ವೆಜ್ ತಿನ್ನೋರಿಗೆ ಇವೆಲ್ಲ ನೋಡಬಾರ್ದು, ಸ್ಕಿಪ್ ಮಾಡಿ. ಹೇಳ್ತಾ ಇದ್ರು ಅಣ್ಣನಿಗೇನು ತಗೊಂಡಿಲ್ವಾ, ಏನು ಬಟ್ಟೆ ತಗೋಬೇಕಂತ ಇದ್ರಿ, ಶಾಪಿಂಗ್ ಏನು ಮಾಡಿಲ್ವಾ ಅಂತ. ಅವನಿಗೆ ಸೆಪ್ರೇಟ್ ಶಾಪಿಂಗ್ ಮಾಡಿದೀವಿ, ಬಟ್ ನಿನ್ನೆ ವಿಡಿಯೋ ಎಡಿಟ್ ಮಾಡುವಾಗ ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿತ್ತು. ಸೊ ಇವತ್ತು ನಾನು ಮತ್ತೆ ನೋಡಿದೀನಿ, ಸದ್ಯ ಅದಲ್ಲಿತ್ತು. ಇನ್ನು ಇದೆಲ್ಲ ಅಣ್ಣನಿಗೆ ತಗೊಂಡಿರೋ ಬಟ್ಟೆ, ಅವನಿಗೆ ನೈಟ್ ವೇರ್ಸ್. ಅವನಿಗೆ ಆಲ್ರೆಡಿ ಇವಾಗ ಈಗಲಿ ವೆಯ್ಟ್ ಮಾಡ್ತಾ ಇದ್ದಾನೆ, ಯಾವಾಗ ಇದೆಲ್ಲ ಕಳಿಸ್ತಾರೆ ಅಂತ. ಇದೆಲ್ಲ ಅಮ್ಮ ಒಂದು ಕವರಲ್ಲಿ ಹಾಕಿ ಮತ್ತೆ ಕಳಿಸು. ಓಕೆನಾ? ಆಮೇಲೆ ಮತ್ತೆ ಬೇರೆ ಏನಿದೆ ಅಕ್ಕ? ನೋಡಿದ್ರ ಅಣ್ಣನಿಗೂ ಶಾಪಿಂಗ್ ಮಾಡಿದೀವಿ. ಎನಿವೇ ಇವಾಗ ನಾವು ಹೊರಡುವ ಪಾತ್ರೆ ಸುಮಾರು ಬಿದ್ದಿದೆ, ಪಾಪ ಅಕ್ಕ ಬಂದು ವಾಶ್ ಮಾಡಬೇಕಾಗುತ್ತೆ. ಬಟ್ ನಾವು ಹೋಗಬೇಕು, ಬಿಕಾಸ್ ನಾವು 7:00 ಅಲ್ಲಿರಬೇಕು. ಸೊ ಟೈಮ್ ಪಿಕಪ್ ಮಾಡಬೇಕು. ಸೊ ಬನ್ನಿ ಹೋಗುವ. Thank you.
down at Southend Circle. Next station is Southend Circle. Train of Ega, Southend Circle. Talupalide. ಅಂತರದ ಬಗ್ಗೆ ಗಮನ ರಾಜಾಜಿನಗರಿಂದ ಸೌತ್ ಎಂಡ್ ಸರ್ಕಲ್ ತನಕ ನಾನು ಮೆಟ್ರೋಲ್ಲೇ ಬಂದಿದ್ದೀನಿ. ಇವಾಗ ಸಂಗೀತ ಬರ್ತಾ ಇದ್ದಾಳೆ, ಮಾಧವನ್ ಪಾರ್ಕ್ ಅಂತ ಇದೆ ಅಂತ ಅಲ್ಲಿ ಹೋಗೋಣ. ಅವಳು ಬಂದು ನನ್ನನ್ನು ಪಿಕ್ ಮಾಡ್ತಾಳೆ, ಬಿಕಾಸ್ ನಿಮಾನ್ಸಿಗೆ ಹೇಗೆ ಹೋಗ್ಬೇಕಂತ ನಂಗೆ ಗೊತ್ತಿಲ್ಲ. ಸೊ ಅವಳು ಬಂದು ಕರ್ಕೊಂಡು ಹೋಗ್ತಾಳೆ. ಇವರೇ ನಮ್ಮ ಸಂಗೀತ ಲಾಸ್ಟ್ ನೋಡಿದ್ರ ನೋಡಿದ್ದಾರೆ. ಕೆಲವು ಹೊಸಬ್ರಿಗೆ ಗೊತ್ತಿರಲ್ಲ, ನಮ್ಮ ಹುಡುಗಿನೇ, ನಾವಿಬ್ಬರು ಒಟ್ಟಿಗೆ ಓದಿದ್ವಿ. ಎನಿವೇ, ಸಂಗೀತನ ಬಗ್ಗೆ ಆಲ್ರೆಡಿ ಇಂಟ್ರೊಡಕ್ಷನ್ ಇದೆ. ಸೊ ಈಗ ಸದ್ಯಕ್ಕೆ ನಾವು ಸೀದಾ ಹಾಸ್ಟೆಲ್ಗೆ ಹೋಗೋಣ. ಎಷ್ಟು ನಿಮಾನ್ಸಿಗೆ ಎಂಟ್ರಿ ಕೊಟ್ಟಾಯಿತು. ಲೈಟಿಂಗ್ಸ್ ಪ್ರಾಬ್ಲಮ್ ಇದೆ, ಬಿಕಾಸ್ ಸಂಜೆ ಆಗಿದೆ, 7 ಗಂಟೆ ಆಗೋಗಿದೆ. ಈಗ ಫಸ್ಟು ನಾನು ಈ ಹಾಸ್ಟೆಲ್ ಹೆಸರೇನೆ ಕಬೀನಿ ಕಬೀನಿ ಅಂತೆ ಹಾಸ್ಟೆಲ್ ಹೆಸರು, ನನ್ನ ಬಾಯಿಗೆ ಬೇರೆನೇ ಬರ್ತಿದೆ. ಸೊ ಆ ಹಾಸ್ಟೆಲಿಗೆ ಹೋಗ್ಬಿಟ್ಟು ಬ್ಯಾಗ್ ಇಡೋಣ, ನಮ್ಮ ಕೊಲೀಗ್ಸಿಗೆಲ್ಲ ಮಾತಾಡಿಸ್ಕೊಂಡು ನಾವು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತೆ. ನಿಮ್ಮ ಕೊಲೀಗ್ಸ್ ಎಲ್ಲ ಅಲ್ಲಿ? ಹಾಂ, ನಮ್ಮ ಕೊಲೀಗ್ಸ್ ಎಲ್ಲ ಮೇ ಬಿ ಆಲ್ರೆಡಿ ಬಂದಿರ್ತಾರೆ, ಬಿಕಾಸ್ ಟೈಮಿಂಗ್ಸ್ ಇರೋದೇ 7:00 ಅಂತ. ನಮ್ಮ MJTeam ಅವರೆಲ್ಲ ಆಲ್ಮೋಸ್ಟು ಟೈಮಲ್ಲಿ ಪಕ್ಕ. ಹಾಂ, ಆ ಟೈಮಿಂಗ್ ಏನು ಹೇಳಿರ್ತಾರೆ ಅದು ಫಾಲೋ ಮಾಡ್ತಾರೆ. ಸೊ ಅವ್ರನ್ನ ನೋಡಿ ನಾವು ಫಾಲೋ ಮಾಡ್ತಾ ಇದ್ದೀವಿ. ಸೊ ಈಗ ಬನ್ನಿ ಹೋಗೋಣ. ಇಲ್ಲಿ ಲೈಟಿಂಗ್ಸ್ ಪ್ರಾಬ್ಲಮ್ ಇರೋದ್ರಿಂದ ನೋಡಿ, ಇವಾಗ ಸೋಲಾರ್ ಲೈಟು ಮುಗಕ್ಕೆ ಬೀಳ್ತಾ ಇದೆ, ಬಟ್ ನಮ್ಮ ಮಾತು ಮುಗ್ದಾಗಿದೆ, ಆಮೇಲೆ ಮತ್ತೆ ಮಾತಾಡುವ. ಓಕೆ ಬನ್ನಿ. ಸಂಗೀ, ನನಗೆ ಇವಾಗ ಒಂದು ವಿಷಯ ನೆನಪಾಗ್ತಾ ಇದೆ, ಇವಾಗ ಹೇಳ್ಬಿಡ್ಬೇಕು, ಇಲ್ಲಾಂದರೆ ನಂಗೆ ಮರ್ತೋಗ್ಬಿಡುತ್ತೆ ಕಣೆ. ಓಕೆ. ಏನು ಗೊತ್ತಾ, ಒಬ್ಬರು ಪಾಪ ಅವರು ನೋವನ್ನು ಪಬ್ಲಿಕ್ ಕಮೆಂಟಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ನಾನು ಅದಕ್ಕೆ ಬೆಲೆ ಕೊಡ್ತೀನಿ, ರೆಸ್ಪೆಕ್ಟ್ ಕೊಡ್ತೀನಿ, ಯಾಕಂದರೆ ಅದು ಅವ್ರ ಪೇಯ್ನು. ಸೊ ಅವರೇನೋ ಪ್ರಾಬ್ಲಮಲ್ಲಿದ್ದಾರೆ, ಆದರೆ ಪಬ್ಲಿಕ್ ಕಮೆಂಟಲ್ಲಿ ಶೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನೇನು ಹೇಳ್ತೀನಿ ಅಂದರೆ ಅವರಿಗೆ, ಪಬ್ಲಿಕ್ ಕಮೆಂಟಲ್ಲಿ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಶೇರ್ ಮಾಡದೇ ಇರೋದು ಒಳ್ಳೆಯದು. ಬೇಕಾದರೆ ನನ್ನ ಮೇಲ್ ಐಡಿಗೆ ನಿಮ್ಮ ಒಂದು ಏನು ಫೀಲಿಂಗ್ಸ್ ಏನಿದೆ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಫೋನ್ ನಂಬರ್ ಕಳಿಸಿ, ನಾನು ಫ್ರೀ ಇದ್ದಾಗ ಬೇಕಾದ ಕಾಲ್ ಮಾಡ್ತೀನಿ, ಮಾತಾಡೋಣ. ಆದರೆ ದಯವಿಟ್ಟು ಪಬ್ಲಿಕ್ ಕಮೆಂಟಲ್ಲಿ ನಿಮ್ಮ ಒಂದು ತಡೀರಿ, ಬುಲೆಟ್ ಬರ್ತಾ ಇದೆ. ಈ ಬುಲೆಟ್ ಅಂದರೆ ಇದೆ ನೋಡಿ, ಕೇಳಿಸ್ಕೊಳ್ಳಿ. ಓಕೆನಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಪರ್ಸ್ನಲ್ ಪ್ರಾಬ್ಲಮ್ನ ಕಮೆಂಟ್ಸಲ್ಲಿ ಶೇರ್ ಮಾಡಬೇಡಿ, ಅದನ್ನು ಪರ್ಸ್ನಲ್ ಆಗಿ ಬೇಕಾದರೆ ಮಾತಾಡೋಣ. ಇಲ್ಲಾಂದರೆ ನೀವು ನಿಮ್ಮ ವೀಕ್ನೆಸ್ನ ತೋರಿಸ್ಕೊಂಡಂಗೆ ಆಗುತ್ತೆ. ಸೊ ಬಿ ಸ್ಟ್ರಾಂಗ್. ಓಕೆ, ಇಲ್ಲಿ ತುಂಬ ಲೈಟಿಂಗ್ಸ್ ಪ್ರಾಬ್ಲಮ್ ಇದೆ. ಸೊ ಬನ್ನಿ, ನಾವು ಮತ್ತೆ ಮುಂದೆ ಹೋಗಿ ಮಾತಾಡುವ. ನಿಮ್ಮ ಹಾನ್ಸಲ್ಲಿರೋ ಎಂಪ್ಲಾಯೀಸ್ ಎಲ್ಲ ಆಲ್ಮೋಸ್ಟ್ ಸೈಕಲಲ್ಲೇ ಓಡಾಡ್ತಾ ಇದ್ದಾರೆ, ನೈಸ್ ಟು ಸಿ ಅಲ್ವಾ? ಹೆಲ್ತ್ ಕಾನ್ಷಿಯಸ್ನೆಸ್ ಜಾಸ್ತಿ ಇದೆ. ಸಿ, ಇದೇ ಕಬೀನಿ ಹಾಸ್ಟೆಲ್. ನಂಗೆ ಇಲ್ಲಿ ಫುಟೇಜ್ ಎಲ್ಲ ತಗೋಬೋದಾ ಇಲ್ಲ ಗೊತ್ತಿಲ್ಲ, ನೋಡೋಣ ಆಮೇಲೆ ವ್ಲಾಗನ್ನ ಕಂಟಿನ್ಯೂ ಮಾಡೋಣ. ಓಕೆ. ಏನೋ ಟ್ರೈನಿಂಗ್ ಆಗ್ತಿದೆ ಅನಿಸುತ್ತಲ್ಲ ನೋಡಿ, ಆನ್ ಟೈಮಿಗೆ ನಾನೊಬ್ಳೆ ಬಂದಿರೋದು, ಇಲ್ಲಿ ಯಾರು ನಮ್ಮ ಟೀಮ್ ಅವರಿಲ್ಲ. ಪರವಾಗಿಲ್ಲ, ನಾನು ಸ್ವಲ್ಪ ವೆಯ್ಟ್ ಮಾಡ್ತೀನಿ, ಈಗ ಸಂಗೀತಂಗೆ ಕಳಿಸ್ಕೊಡೋಣ, ಯಾಕಂದರೆ ಅವಳು ಪಾಪ ಡ್ಯೂಟಿ ಮಾಡಿ ಸುಸ್ತಾಗಿರ್ತಾಳೆ. ಸೊ ಮನೆಗೆ ಹೋಗಲಿ ಸಂಗೀ, ನಾಳೆ ಸಿಗೋಣ. ಸಂಗೀತನ ಜೊತೆ ನಾಳೆ ಫುಲ್ ನಿಮಾನ್ಸಿಂದು ಪರ್ಮಿಷನ್ ಇದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ನೋಡೋಣ, ಸ್ವಲ್ಪ ಸ್ವೀಟ್ ಫುಡ್ ಎಲ್ಲ ತಿನ್ನೋಣ. ಓಕೆನಾ? ನಾಳೆ ವ್ಲಾಗಲ್ಲಿ ಅದೇ ವಿಶೇಷ ಇರುತ್ತೆ. ಸೊ ಸಂಗೀತಂಗೆ ಸೇ ಬಾಯ್ ಬಾಯ್. ಓಕೆ, ಚಲ ಸಿಗೋಣ. ಸಂಗೀತ ಅವಾಗ ಹೋಗ್ತೀನಿ ಅಂತ ಹೇಳಿದ್ಲು, ಬಟ್ ಪಾಪ ಅವಳು ನನ್ನ ಜೊತೆ ಕುತ್ಕೊಂಡಿದ್ದಾಳೆ ಈಗ, ಬಿಕಾಸ್ ಯಾರೂ ಇಲ್ಲ, ನಾನು ಒಬ್ಳೇ ಇರಬೇಕಲ್ಲ ಅದಕ್ಕೋಸ್ಕರ. ನೋಡಿ, ಫ್ರೆಂಡ್ಶಿಪ್ ಅಂದರೆ ಇದು. ಅವಳು ಹೋಗಿಲ್ಲ. ಸಾರಿ. ಓಕೆ, ಸೊ ಈಗ ರೂಮ್ ಒಳಗೆ ಬಂದಿದ್ದೀವಿ. ಬೆಟ್ಟ, ನಾನು ಆಮೇಲೆ ಮಾತಾಡ್ತೀನಿ ಊಟಕ್ಕೆ ಹೋದಾಗ, ಬಿಕಾಸ್ ಜೊತೆ ಕೊಲೀಗ್ಸ್ ಇದ್ದಾರೆ, ಅವ್ರಿಗೆ ಕಂಫರ್ಟೇಬಲ್ ಇರಲ್ಲ ವ್ಲಾಗಲ್ಲಿ ಬರಲಿಕ್ಕೆ. ಸೊ ಅವ್ರ ಪರ್ಮಿಷನ್ ಇಲ್ಲದೇ ಅವರನ್ನು ವ್ಲಾಗಲ್ಲಿ ಹಾಕೋಕ್ಕೂ ನನಗೂ ಇಷ್ಟ ಆಗಲ್ಲ. ಸೊ ನೋಡೋಣ, ಅವ್ರ ಕಂಫರ್ಟ್ ಝೋನಲ್ಲಿ ಅವ್ರು ಮಾತಾಡ್ತಾರೆ ಅಂದರೆ ಮಾತಾಡ್ಸೋಣ. ಓಕೆ, ಈಗ ರೂಮಿಗೆ ಬಂದಿದ್ದೀವಿ, ಲಗೇಜ್ ಎಲ್ಲ ಇಟ್ಟು. ಇಸ್ ಊಟ ಟೈಮ್ ಆಗಿದೆ, ಊಟ ಮುಗಿಸ್ಕೊಂಡು ಬರೋಣ, ವ್ಲಾಗ್ ಮುಗಿಸೋಣ, ಬಿಕಾಸು ಇವತ್ತು ಅಷ್ಟೇನು ಮಾತಾಡ್ಲಿಕ್ಕಿಲ್ಲ. ಸೊ ಬೆಟರ್ ಇವಾಗಲೇ ಬ್ಲಾಗ್ ಮುಗಿಸ್ತೀನಿ ನಾನು. ನಮ್ಮ ಕೊನೆಯ ಮಾತನ್ನು ಹೇಳ್ತಾ ಬದುಕಿ ಬದುಕಲ ಬಿಡಿ, ಊಟ ಏನಂತ ತೋರಿಸ್ತೀನಿ, ಬನ್ನಿ. ಕರೀತಾ ಇದ್ದಾರೆ.
ಮೂರು ದಿನದಿಂದ ಚಪಾತಿ ತಿಂತಾ ಇದ್ದೀನಿ, ಅಂದರೆ ಈ ವಾರದಲ್ಲಿ ಮೂರು ಸಲ ತಿಂದಿದ್ದೀನಿ. ಚಪಾತಿ ಸ್ವಲ್ಪ ಹೀಟೆ, ಇಲ್ಲಿ ಬೇರೆ ಆಪ್ಷನ್ ಇರಲಿಲ್ಲ, ರೈಸ್ ಐಟಮ್ ಇತ್ತು ಅದು ತಿನ್ನೋದು ಬೇಡ ಅಂತ ಚಪಾತಿನೇ ತಿಂದಿದ್ದೀನಿ. ಎನಿವೇ ವ್ಲಾಗ್ನ ಮುಗಿಸೋಣ, ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ, ಇಲ್ಲಾಂದರೆ ಥರ್ಸ್ಡೇ ಮಾಡೋಣ. ಓಕೆ, ನಮ್ಮ ಕೊನೆ ಮಾತನ್ನ ಹೇಳ್ತಾ ವ್ಲಾಗ್ ಮುಗಿಸೋಣ. ಬದುಕಿ ಬದುಕಲು ಬಿಡಿ, ಒಂದು ಹೊಸ ಡೈಲಾಗ್ ಸೇರಿಸ್ತಾ ಇದ್ದೀನಿ ಖುಷಿಗಾಗಿ. ಯೋಚನೆ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ. ಗುಡ್ ನೈಟ್. ಎಸ್, ಊಟ ಟೈಮ್ ಆಗಿದೆ, ಎಲ್ಲ ನೋಡ್ತಾ ಇದ್ದೀನಿ ನಾನು, ಊಟ ಟೈಮ್ ಆಗಿದೆ. ಸೊ ಕೊನೆಯ ಮಾತು ಹೇಳ್ತಾ ನಮ್ಮ ಬ್ಲಾಗ್ನ ಮುಗಿಸೋಣ, ಬದುಕಿ ಬದುಕಲು ಬಿಡಿ ಖುಷಿಗಾಗಿ.